ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ಎಸ್, ರಿತ್ವಿಕಾ ಕುಕಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗಣಿಕೆ ಸೊಪ್ಪಿನ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ನೋಡಿ, ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಕಟ್ಟಾಗುವಷ್ಟು ಗಣಿಕೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೀನಿ. ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೀನಿ ಫ್ರೆಂಡ್ಸ್. ನಂತರ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನಕಾಯಿಯನ್ನು ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ನೀವು ತುರಿದಿ ಬೇಕಾದರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಂತರ ನೋಡಿ, ಇಲ್ಲಿ ನಾನು ಕಡಲೆ ಬೀಜವನ್ನು ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಪಾತ್ರೆಯನ್ನು ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ಇದಕ್ಕೆ ಸಾಸಿವೆ. ಈಗ ಸಾಸಿವೆ ಸಿಗ್ತಾ ಇದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿ ತುಂಬ ಬೇಗನೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈಗ. ನಂತರ ಕರಿಬೇವಿನ ಸೊಪ್ಪು, ನಂತರ ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಜಾಸ್ತಿ ಹಾಕೋದ್ರಿಂದ ಖಾರ ಖಾರವಾಗಿ ಚೆನ್ನಾಗಿರುತ್ತೆ. ನಿಮಗೆ ಅಷ್ಟೊಂದು ಖಾರ ಬೇಡ ಅಂದರೆ ನೀವು ಕಡಿಮೆ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಸೊಪ್ಪನ್ನು ತಿನ್ನೋದ್ರಿಂದ ಬಾಯಿ ಉಣ್ಣೆ ಇರುತ್ತಲ್ಲ ಅದು ಕೂಡ ಹೋಗುತ್ತೆ, ಹೊಟ್ಟೆಯಲ್ಲೇ ಉಣ್ಣಿದ್ರೆ ಅದು ಕೂಡ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಸೊಪ್ಪು ಸಾಂಬಾರು ಕೂಡ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೀವು ಯಾರು ಇನ್ನೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇಷ್ಟು ಫ್ರೈ ಆದ ನಂತರ ಈಗ ಇದಕ್ಕೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೀರು ಏನು ಹಾಕೋ ಅವಶ್ಯಕತೆ ಇಲ್ಲ. ಈಗ ಸೊಪ್ಪನ್ನು ಕೂಡ ಹಾಕಿದ್ದಾಗಿದೆ. ಇದು ಬೇಯ್ತಾ ಬೇಯ್ತಾ ಕಡಿಮೆ ಆಗೋಗುತ್ತೆ ಫ್ರೆಂಡ್ಸ್. ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅದೇನೇ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪು. ಅದು ಎಷ್ಟು ಕಡಿಮೆ ಆಯಿತು ಸೊಪ್ಪು, ಬೇಯ್ತಾ ಬೇಯ್ತಾ ತುಂಬಾ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಕಡಲೆಬೇಳೆ ಬಿಟ್ಟ ನಂತರ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು. ಕಡಲೆ ಬೀಜದ ಒಂದು ಪುಡಿಯನ್ನು ಹಾಕ್ತಾ ಇರೋದ್ರಿಂದ ಅದನ್ನು ಹಾಕ್ತಾ ಇಲ್ಲ. ನೀವು ಇಷ್ಟ ಆದರೆ ಅದನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀಟಾಗಿ ಬೇಯ್ತಾ ಇದೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಂತರ ರುಚಿಗೆ ಎಷ್ಟು ಬೇಕು ನೋಡಿ ಸೊಪ್ಪನ್ನು ಹಾಕ್ಕೊಳ್ಳಿ. ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ರುಚಿಗೆ ಎಷ್ಟು ಬೇಕು ನೋಡಿ ನೀವು ಉಪ್ಪನ್ನು ಹಾಕೊಳ್ಳಿ. ಸೊಪ್ಪು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಸೊಪ್ಪು ಚೆನ್ನಾಗಿ ಬೇಯಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದರ ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ನೀಟಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ನೋಡಿ, ನಾವು ಎಷ್ಟು ಸೊಪ್ಪು ಹಾಕಿದ್ವಿ, ಈಗ ಎಷ್ಟಾಗಿದೆ ಅಂತೇಳಿ. ಈಗ ಕಡೆಯದಾಗಿ ನಾವು ಒಂದು ಕಡಲೆ ಬೀಜದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನೀಗ ಕಡಲೆ ಬೀಜದ ಪುಡಿ ಹಾಕಿದ್ದೀನಿ. ಯಾಕಂತೇಳಿದ್ರೆ ಈ ಸೊಪ್ಪು ಸ್ವಲ್ಪ ಕಹಿನೇ ಇರುತ್ತೆ, ಹಾಗಾಗಿ ಇದನ್ನು ಕಡಲೆ ಬೀಜದ ಪುಡಿಯನ್ನು ಹಾಕೋದ್ರಿಂದ ಸ್ವಲ್ಪ ಕಹಿನೂ ಏನು ಅನಿಸೋದಿಲ್ಲ ಅಷ್ಟು. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್.
ನೀವು ಮುದ್ದೆ ಜೊತೆಗೆ ತಿಂದಂತೂ ಇನ್ನೂ ಸೂಪರ್ ಆಗಿರುತ್ತೆ ಸೈಡ್ ಡಿಶ್ ಆಗಿ ಅನ್ನ ಜೊತೆ ಕೂಡ ತಿನ್ನಬಹುದು ಈಗ ಇದು ರೆಡಿ ಆಗಿದೆ ಫ್ರೆಂಡ್ಸ್ ನೋಡ್ತಿರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಒಂದು ಗಣಿಕೆ ಸೊಪ್ಪಿನ ಪಲ್ಯವನ್ನ ಮಾಡೋದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್